ಜೋಕೆ ಅಂದ್ರೆ ಸಾಕು, ಅಂತಹ ಅಪ್ಸರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅಂತಹ ಸುಂದರಿ ಈಗ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ದೀಪಿಕಾ ದಾಸ್. ಬಿಗ್ ಬಾಸ್ ಮನೆಯಲ್ಲಿ ಹವಾ ಕ್ರಿಯೇಟ್ ಮಾಡಿರುವಂತಹ ದೀಪಿಕಾ ದಾಸ್ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ. ಅವ್ರ ತನೇ ಕೇಳೋಣ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ಮೊದಲಿಗೆ ವೆಲ್ಕಮ್ ಮಾಡೋಣ. ಹಾಯ್ ದೀಪಿಕಾ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಈಗ ಹೊರಗೆ ಬಂದಿದ್ದೀರಾ? ಸೊ ಇನ್ನು ಸಣ್ಣ ಆಗಿದ್ದೀರ ಅನ್ಸುತ್ತಲ್ಲ? ಬಿಡಿ, ಬಿಗ್ ಬಾಸ್ ಮನೇಲಿ ಅದೆಲ್ಲ ಒಂಥರ ಗಿಫ್ಟ್ ನಮಗೆ ಸಿಗೋವಂಥದ್ದು. ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾಗೆಲ್ಲ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಲಿಮ್ ಆಗಂತೂ ಹೊರಗಡೆ ಬರೋ ಎಲ್ಲ ಸಾಧ್ಯತೆಗಳಿರುತ್ತೆ. ಆದರೆ ನೀವು ತುಂಬ ಫಿಟ್ ಆಗಿರ್ತೀರ, ಯಾವಾಗಲೂ ಸಹ ಫಿಟ್ ಆಗಿರ್ತೀರ. ಹಾಗೆ ಆ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಆ್ಯಂಡ್ ನಾಗಿನಿಲಂತೂ ನೋಡೋದೇ ಬೇಡ ಅಲ್ವಾ? ಏನಿದು ನಿಮ್ಮ ಸ್ಲಿಮ್ ಸೀಕ್ರೆಟ್? ಒಂದು ಜೆನೆಟಿಕಲಿ ಬ್ಲೆಸ್ ನಾನು, ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರಕ್ಕೆ. ಅದರ್ವೈಸ್ ಸ್ವಲ್ಪ ಫುಡ್ ಗಿಡೆಲ್ಲ ನಾನು ಒಂದು ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟ ಹೌದು, ಆದರೂ ಕೂಡ ಅಲ್ಲೂ 2 ಟೈಮ್ಸ್ ಊಟ ಮಾಡಿ, 1 ಟೈಮ್ ಎಲ್ಲ ಫುಡ್ ಸ್ಕಿಪ್ ಮಾಡಿ, ಅಲ್ಲೂ ಕೂಡ ಡಯಟ್ ಮಾಡಿ ಈ ಥರ ಬಾಡಿನ ಮೇಂಟೈನ್ ಮಾಡಿದ್ದೀನಿ. ಬಿಗ್ ಬಾಸ್ ಮನೆಯಲ್ಲೂ ಡಯಟ್ ಮಾಡ್ತಾ ಇದ್ರೆ, ಡಯಟ್ ಫುಡ್ಡೇ ಕೊಡ್ತಿದ್ರು ತಾನೆ, ಅಲ್ಲಿ ಫುಡ್ಡೇ ಸಿಗ್ತಿರ್ಲಿಲ್ಲ. ಇಲ್ಲ, ಈ ಸರಿ ಹಂಗೆ ನೋಡೋಕ್ಕೋದ್ರೆ ಸ್ವಲ್ಪ ಲಿಬ್ರಲ್ ಆಗಿದ್ರು ನಮ್ಮ ಬಿಗ್ ಬಾಸ್. ತುಂಬ ಸ್ವೀಟ್ ಆಗಿದ್ರು ಪಾಪ. ನವೀನರಿದ್ರು, ಪ್ರವೀಣರಿದ್ರು, ಎಲ್ಲರೂ ಇದ್ರು ಅಂತ ಹೇಳಿ ಒಂದು ಸ್ವಲ್ಪ ರೈಸು ಮತ್ತು ಬೇಸಿಕ್ಸ್ ನೀಡಿ ಏನಿರುತ್ತೆ, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ನಮ್ಮ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಬರ್ತಾ ಇತ್ತು. ಎಸ್, ಬಿಗ್ ಬಾಸ್ ಹೇಳ್ತಿದ್ದಾರೆ ಈಗ ಮೈಕನ್ನು ಧರಿಸಬೇಕು ದೀಪಿಕಾ ದಾಸ್ ಅವರು. ವೇರ್ ಇಸ್ ಯುವರ್ ಮೈಕ್ ಬಿಗ್ ಬಾಸ್? ಸಾರಿ ಬಿಗ್ ಬಾಸ್, ಮೈಕ್ ಮರ್ತು ಬಂದ್ಬಿಟ್ಟಿದ್ದೀನಿ ಬಿಗ್ ಬಾಸ್. ಬಟ್ ಪನಿಷ್ಮೆಂಟ್ ಏನು ಕೊಡ್ತೀರಾ ನೀವು? ಲಕ್ಷರಿ ಬಜೆಟ್ ಕಟ್ ಮಾಡ್ತೀರಾ ಅಥವಾ ನನ್ನನ್ನು ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡ್ತೀರಾ ಹೇಳಿ? ಏನು ಮಾಡಲ್ಲ, ಏನು ಮಾಡಲ್ಲ. ಎಸ್, ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಸೀಸನ್ 9 ಅರ ಜರ್ನಿ ಹೇಗಿತ್ತು ಅಂತ? ಅನ್ನೋ ಸೀರಿಯಸ್ ನೋಟ್, ಸೀಸನ್ 9 ನಮ್ಮ ಬಿಗ್ ಬಾಸ್ ಜರ್ನಿ ವಾಸ್ ಸೋ ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋದಕ್ಕಿಂತ ಒಂದು ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಐ ಥಿಂಕ್ ನಾನು ಹಳೆ ಕಂಟೆಸ್ಟೆಂಟ್ ಆಗಿದ್ದರೂ ಕೂಡ ಈ ಸೀಸನ್ನಲ್ಲಿ ಡೆಫಿನೆಟ್ಲಿ ಹೊಸ ಜರ್ನಿನ ಶುರು ಮಾಡಿದೆ, ಒಂದು ಹೊಸ ಜರ್ನಿನ ಮುಗಿಸಿ ಈ ಹಂತಕ್ಕೆ ಬಂದು ಕೂತ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ನಿಜ ಖುಷಿ ಆಗುತ್ತೆ. ಇಟ್ ವಾಸ್ ನಾಟ್ ಈಸಿ ಏನೋ ಜರ್ನಿ ನನಗೂ ಕೂಡ, ಏಕೆಂದರೆ ಮತ್ತೆ ನಾನು ಮೊದಲನೇದಾಗಿ ಯಾವ ಥರ ಜರ್ನಿನ ಶುರು ಮಾಡಿದ್ದೆ ಅದೇ ರೀತಿ ಇಲ್ಲಿ ಹೊಸಬ್ರ ಜೊತೆ ಮತ್ತೆ ಹೊಸ ರೀತಿಯಲ್ಲಿ ಹೊಸ ಆಟಗಳ ಮುಖಾಂತರ ನಾನು ಈ ಜರ್ನಿನ ಶುರು ಮಾಡಿದೆ. ಆ್ಯಂಡ್ ಕೊನೆ ತನಕ ಉಳಿದು ಇಲ್ಲಿ ತನಕ ಬಂದಿರೋದು ನಿಜವಾಗ್ಲೂ ಐ ಥಿಂಕ್ ಐ ಫೀಲ್ ಪ್ರೌಡ್, ನನ್ನ ಏನು ನನಗೆ ನನ್ನ ಬಗ್ಗೆ ಪ್ರೌಡ್ ಅಂತ ಅನಿಸುತ್ತೆ ಕೂಡ. ಜೊತೆಗೆ ಇಲ್ಲಿ ಡಿಫ್ರೆಂಟ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಾನು ಸೀಸನ್ 7 ಕೂಡ ನಾನಿದ್ದೆ, ಸೀಸನ್ 9 ಕೂಡ ನಾನಿದ್ದೀನಿ. ಒಂದು ಸೀಸನ್ ಗ್ಯಾಪ್ ಇರ್ಬೋದು, ಬಟ್ ಎರಡಕ್ಕೂ ಡಿಫ್ರೆನ್ಸ್ ಅಂತ ಅಂದರೆ ಅದು ಒಂದು ಸ್ವಲ್ಪ ಈಸಿಯಾಗಿ ನನಗೆ ಹೋದಂತಹ ಜರ್ನಿ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಜೊತೆ ಇದ್ದಂತಹ ಜನರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನನ್ನ ಅರ್ಥ ಮಾಡ್ಕೊಳ್ಳೋಂಥ ಜನ ತುಂಬ ಜಾಸ್ತಿ ಇರ್ತಾಯಿದ್ರು ಆ ಸೀಸನಲ್ಲಿ. ಎಲ್ಲೊಂದು ಕಡೆ ಇಷ್ಟು ಈ ಸೀಸನಲ್ಲಿ ನಾನು ಒಂದಷ್ಟು ಫೇಸ್ ಮಾಡಿದಂತಹ ಸಿಚುವೇಶನ್ನ ಅಲ್ಲಿ ಫೇಸ್ ಮಾಡೋ ಅಂಥ ಯಾವ ನೆಸೆಸಿಟಿನೂ ಬೀಳಲಿಲ್ಲ. ಬಿಕಾಸ್ ಸ್ವಲ್ಪ ಈಸಿನೇ ಆಯಿತು, ಎಲ್ಲರೂ ನಾನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡೋದ್ರಿಂದ ತುಂಬ ಈಸಿ ಆಗಿತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು. ಬಟ್ ಐ ಮೇಡ್ ಇಟ್, ಐ ಮೇಡ್ ಇಟ್.